ಸಾಹೇಬ್ರ, ಮೀಡಿಯಾದವರು ನಿಮ್ಗೆ ಕಾಯಕತ್ತಾರೆ. ನಿಮ್ಮನ್ನ ನೋಡ್ಬೇಕಂತೆ, ನಿಮ್ ಜೊತೆ ಮಾತಾಡ್ಲೇಬೇಕಂತೆ ಸರ್. ಸಾಹೇಬ್ರು ಈಗ ಮಾತಾಡಂಗಿಲ್ಲ, ಬ್ಯುಸಿ ಅದಾರ ಅಂತ ಹೇಳಿದ್ನಿರಿ. ಆದ್ರೆ ಅವರು ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ಹಠ ಹಿಡ್ದು ಕುಂತಾರೆ. ಹೌದ್ ಸಾಹೇಬ್ರೆ, ನಡೀರಿ. ಸರ್, ಮಂತ್ರಿ ಮಗನ ಅರೆಸ್ಟ್ ಮಾಡಿದಿರಲ್ಲ, ಇದು ನಿಮ್ಮ ವೈಯಕ್ತಿಕ ದ್ವೇಷನಾ? ಹೌದು, ವೈಯಕ್ತಿಕ ದ್ವೇಷನ. ತಪ್ಪು ಮಾಡೋರ ಮೇಲೆಲ್ಲ ನಂಗೆ ದ್ವೇಷ. ಪೊಲೀಸರು ಕಣ್ಣಿಗೆ ಕಾಣೋದು ಎರಡು, ತಪ್ಪು ಒಪ್ಪು. ಇಲ್ಲಿ ತಪ್ಪು ಮಾಡಿದವ್ರು ಮುಖ್ಯ ಆಗ್ತಾರೆ ವಿನಃ, ತಪ್ಪು ಮಾಡಿದ್ದು ಯಾರು ಯಾರ ಮಗ ಅನ್ನೋದು ಮುಖ್ಯ ಆಗೋದಿಲ್ಲ. ಅದು ಮಂತ್ರಿ ಮಗ ಆದ್ರೂ ಅಷ್ಟೇ, ಪತ್ರಕರ್ತರಾದ್ರು ಅಷ್ಟೇ. ಅಲ್ಲ ಸರ್, ಅತ್ಯಾಚಾರ ಕೊಲೆ ಆದ ತಕ್ಷಣ ಅರೆಸ್ಟ್ ಮಾಡಿದಿರಲ್ಲ, ಇಷ್ಟು ಬೇಗ ಅರೆಸ್ಟ್ ಮಾಡೋದಕ್ಕೆ ಏನ್ ಕಾರಣ ಸರ್? ಏನ್ ಪ್ರಶ್ನೆ ಅಂತ ಕೇಳ್ತೀರಾ ಮೇಡಮ್? ಅಪರಾಧಿಗಳನ್ನ ಅರೆಸ್ಟ್ ಮಾಡೋದು ತಡ ಆದ್ರೆ ಪೊಲೀಸರು ನೆಗ್ಲಿಜೆಂಟ್ ಅಂತ ನೀವೇ ಚರ್ಚೆ ಮಾಡ್ಕೊಂಡು ಮಾತಾಡ್ತೀರಾ. ಅದೇ ಅರೆಸ್ಟ್ ಮಾಡಿದ್ರೆ ಯಾಕೆ ಇಷ್ಟು ಬೇಗ ಅರೆಸ್ಟ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ತೀರಾ? ಸರಿ ಸರ್, ಅರೆಸ್ಟ್ ಮಾಡಿರೋರ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ತಪ್ಪು ಮಾಡಿದವ್ರನ್ನ ಬಂಧಿಸೋದೇ ನನ್ನ ಕೆಲಸ, ಮಿಕ್ಕಿದ್ದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ನ್ಯಾಯಾಲಯ ಇರೋದೇ ನ್ಯಾಯ ಕೊಡೋಕೆ. ಈ ಪ್ರಶ್ನೆ ಅಪ್ರಸ್ತುತ. ಆರೋಪಿಗಳನ್ನ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಆರೋಪಿಗಳು ತಾವೇ ತಪ್ಪು ಮಾಡಿದ್ದನ್ನ ಒಪ್ಕೊಂಡು ಸ್ಟೇಟ್ಮೆಂಟ್ಗೆ ಸೈನ್ ಮಾಡಿದ್ದಾರೆ. ಸರ್, ಹೋಮ್ ಮಿನಿಸ್ಟರ್ ಫೋನ್ ಮಾಡಿದರು, ನೀವು ಇಮಿಡಿಯೇಟ್ ಆಗಿ ಫೋನ್ ಮಾಡಬೇಕಂತ. ಎಕ್ಸ್ಕ್ಯೂಸ್ ಮೀ. ಹಲೋ ಸರ್. ಏನಪ್ಪ ರಾಜೀವ, ದೊಡ್ಡ ತರಲೆ ಮಾಡ್ಕೊಂಡ್ಬಿಟ್ಟಿದೀಯಲ್ಲ, ಯಾಕೆ ಬೇಕಾಗಿತ್ತು ನಿಮ್ಗೆ ಇದೆಲ್ಲ? ಅಲ್ಲ ಸರ್, ಅದು ನೋಡು ರಾಜೀವ, ನಾನು ಮಾತಾಡೋದನ್ನ ನಿಗಾ ಇಟ್ಟು ಕೇಳಿಸ್ಕೋ. ಆ ರುದ್ರಮುನಿ ನನಗೆ ಬಹಳ ಬೇಕಾದವನು, ಅವನು ಸರ್ಕಾರಕ್ಕೆ ಒಂದು ಪಿಲ್ಲರ್ ಇದ್ದ ಹಾಗೆ. ಅವನಿಗೆ ತೊಂದರೆ ಆದರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ನೋಡಪ್ಪ ರಾಜೀವ, ಹೇಗೂ ನೀನೀಗ ಹೀರೋ ಆಗ್ಬಿಟ್ಟಿದೀಯ. ರುದ್ರಮುನಿ ಮಗನ ಮೇಲೆ FIR ಹಾಕಿಲ್ಲ ಅಂದರೆ ಅವನ ಸೇಫ್ ಆಗಿ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡು. ಒಂದು ವೇಳೆ FIR ಹಾಕಿದ್ರೆ ಕೇಸ್ನ ವೀಕ್ ಮಾಡಿ ಬಿ ರಿಪೋರ್ಟ್ ಹಾಕ್ಬಿಡು. ಇದಕ್ಕೆ ನನ್ನ ಕಡೆಯಿಂದ ಆಗೋಲ್ಲ ಅನ್ನೋ ಉತ್ತರ ಬಂದ್ರೆ? ಉತ್ತರ ಬರಬಾರ್ದು, ಬಂದ್ರೆ ಡಿಮೋಟ್ ಆಗುತ್ತೆ, ಕೆಲಸ ಹೋದ್ರು ಹೋಗ್ಬೋದು. ನಾನು ಹೇಳ್ದಾಗ ಕೇಳಿದ್ರೆ ಪ್ರಮೋಷನ್ನು ಸಿಗುತ್ತೆ, ಚಿನ್ನದ ಪದಕನೂ ಸಿಗುತ್ತೆ. ಆಯ್ತು ಸರ್, ಇದೇ ಮಾತನ್ನ ಇನ್ನೊಂದ್ಸತಿ ರಿಪೀಟ್.